ಮುಖ್ಯ ಅತಿಥಿಗಳಿಗೆ ಗೌರವಾದರಿಯನ್ನು ನೀಡಿ ಮುಂದೆ ಸಾಗ್ತಾ ಇದ್ದಾರೆ. ಕೆಎಸ್ಎಸ್ ಪಬ್ಲಿಕ್ ಶಾಲೆ ಚಿಕ್ಕಮಂಡೆ ಈ ಶಾಲೆಯ ಕ್ರೀಡಾಪಟುಗಳು ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆಯನ್ನು ನೀಡಿ ಮುಂದೆ ಸಾಗ್ತಾ ಇದ್ದಾರೆ. ಕೆಎಸ್ಎಸ್ ಪಬ್ಲಿಕ್ ಶಾಲೆ ಧಾರವಾಡ ಇದರ ಹಿಂದೆ ಜೇಸು ಪ್ರೌಢಶಾಲೆ ದೊಡ್ಡ ಕಾಡನೂರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ನೀಡಿ ಮುಂದೆ ಸಾಗ್ತಾ ಇದೆ. ಜೇಸಸ್ ಪ್ರೌಢಶಾಲೆ ಕಲ್ಕುಣಿಕೆ ಮೈಸೂರು ಮೈಸೂರು ಜಿಲ್ಲೆ ಈ ಶಾಲೆಯ ಕ್ರೀಡಾಪಟುಗಳು ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆಯನ್ನು ನೀಡಿ ಮುಂದೆ ಸಾಗ್ತಾ ಇದೆ. ಮುಂದೆ ಸಾಗ್ತಾ ಇದೆ. ಮೈಸೂರು ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆಯನ್ನು ನೀಡಿ ಮುಂದೆ ಸಾಗ್ತಾ ಇದ್ದಾರೆ. ಇದರ ಹಿಂದೆ ಗೌರವ ವಂದನೆಯನ್ನು ನೀಡಲು ಆಗಮಿಸ್ತಾ ಇರುವ ತಂಡ ಜೆಎಸ್ಎಸ್ ಪ್ರೌಢಶಾಲೆ ಶ್ರೀರಾಮಪುರ ಮೈಸೂರು ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆಯನ್ನು ನೀಡಲು ಆಗಮಿಸ್ತಾ ಇದ್ದಾರೆ. ಸಂದೀಪ್, ಈ ನಾಲ್ಕು ವಿದ್ಯಾರ್ಥಿಗಳು ವಿಭಾಗ ಮಟ್ಟದಲ್ಲಿ ಯೋಗ ಸ್ಪರ್ಧಿಗಳಾದಂತಹ ಜೆಎಸ್ಎಸ್ ವಸತಿ ಶಾಲೆಯ ಸುತ್ತೂರು ವಿದ್ಯಾರ್ಥಿ ಗಣ್ಯರ ಅಪ್ಪಣೆಯನ್ನು ಪಡೆದು ಇದುವರೆಗೂ ನಮ್ಮ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ದೈಹಿಕ ಶಿಕ್ಷಣದ ಭೀಷ್ಮ ಎಂದರೆ ತಪ್ಪಾಗಲಾರದು. ಕ್ರೀಡಾಧಿಕಾರಿಗಳನ್ನು ಸಹ ಪರಿಚಯ ಮಾಡಿಕೊಂಡು ಮತ್ತೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿದ್ದಾರೆ. ಶ್ರೀಯುತರು ರಾಜಕೀಯ ಕ್ಷೇತ್ರದ ಜೊತೆ ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ಉಳ್ಳವರಾಗಿದ್ದು ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಆಟಗಾರರಾಗಿರುತ್ತಾರೆ. 2000 ರಿಂದ 2007 ಭಾರತೀಯ ಬಾಸ್ಕೆಟ್ಬಾಲ್ ತಂಡಗಳಿಗೆ ಆಯ್ಕೆ ಸಮಿತಿ ಸದಸ್ಯರಾಗಿ ಫೆಡರೇಷನ್ ಆಫ್ ಇಂಟರ್ ನಮ್ಮ ಕ್ರೀಡಾಕೂಟ ಉದ್ಘಾಟನೆ ಆಗ್ತಾ ಇದೆ. ಎಲ್ಲರೂ ಉದ್ಘಾಟನೆ ಜೋರಾದ ಚಪ್ಪಾಳೆ. ಈಗ ನಮ್ಮ ಜೆಎಸ್ಎಸ್ ಅಂತರ ಸಂಸ್ಥೆಗಳ ಕ್ರೀಡಾಕೂಟ ಶಾಂತಿಯ ಸಂಕೇತವಾದಂತ ಪಾರಿವಾಳಗಳು ಹರ್ಷೋದ್ಗಾರ ಬಲೂನ್ಗಳು ನಾವೊಂದು ತಾವೊಂದು ಅಂತ ಈಗ ಎಲ್ಲರೂ ಒಗ್ಗಟ್ಟಿನಲ್ಲಿ ಬರಲಿದೆ. ಹರ್ಷೋದ್ಗಾರ ಸಂತೋಷಕ್ಕೆ ಅಪಾರವೇ ಇಲ್ಲ. ಒಲಿಂಪಿಕ್ ದೇವಾದಂತಹ ಇನ್ನಷ್ಟು ವೇಗ ಇನ್ನಷ್ಟು ಎತ್ತ ಕ್ರೀಡಾ ಜ್ಯೋತಿಯ ಬೆಳೆಯುತ್ತಾ ಇದೆ. ಇಲ್ಲಿ ಪಾರಿವಾಳಗಳು ಹಾರಾಡ್ತಾ ಇದ್ದಾವೆ. ಬಲೂನ್ಗಳು ತಾಮುಂದು ತಾಮುಂದು ಎಂದು ಹಾರಾಡ್ತಾ ಇದ್ದಾವೆ.
ಇನ್ನೊಂದು ಒಗ್ಗಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಲ್ಲಿ ಬಲ ಅಂತ ಒಂದು ಫ್ಲಾಗ್ ಪೋಸ್ಟ್ ಅಲ್ಲಿ ಎಲ್ಲ ಬಲೂನ್ಗಳು ಹಾಗೂ ನಿರ್ಣಾಯಕರ ನಿರ್ಣಯಗಳಿಗೆ ಬದ್ಧರಾಗಿ ಕ್ರೀಡೆಗಳ ಹಾಗೂ ಸಂಸ್ಥೆಯ ಹಿರಿಮೆಗಾಗಿ ವಿಶಾಲ ಮನೋಭೂಮಿಕೆಯಿಂದ ಭಾಗವಹಿಸುತ್ತೇವೆಂದು ಪ್ರತಿಜ್ಞೆ ಮಾಡುತ್ತೇವೆ. ಎಂ ಕೆ ಸೋಮಶೇಖರಪ್ಪನವರು, ದೈಹಿಕ ಶಿಕ್ಷಣ ಶಿಕ್ಷಕರು, ಜೆಎಸ್ಎಸ್ ಪ್ರೌಢಶಾಲೆ ಸಂತೆಮರಳಿ ಅವರು. ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವನಾಥ ರಾಜೇಂದ್ರ ಮಹಾಸ್ವಾಮಿಗಳವರ ಸಂಸ್ಮರಣ ಜೆಎಸ್ಎಸ್ ಅಂತರ ಸಂಸ್ಥೆಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಕರ್ನಾಟಕ ಮತ್ತು ತಮಿಳುನಾಡಿನ ವಿವಿಧ ಜಿಲ್ಲೆಗಳಿಂದ ಬಂದಿರುವ ನಾವು ಈ ಕ್ರೀಡಾಕೂಟಕ್ಕೆ ವಿವಿಧಗಳಿಂದ ಬಂದಿರುವ ಕ್ರೀಡಾಪಟುಗಳೆಲ್ಲರೂ ನಮ್ಮವರೇ ಎಂಬ ವಿಶಾಲ ಮನೋಭೂಮಿಕೆಯಿಂದ ಆಟಗಳಲ್ಲಿ ನಿಷ್ಪಕ್ಷ ಹಾಗೂ ಅಧ್ಯಕ್ಷರು ಡಾಕ್ಟರ್ ಗೋವಿಂದರಾಜ್ ಅವರಿಗೆ ಹಾಗೂ ಮತ್ತು ಬಂದಿರುವಂತ ಕ್ರೀಡಾಪಟುಗಳಿಗೆ ನಮಸ್ಕರಿಸುತ್ತಾ, ಇವತ್ತು ನನ್ನ ಪುಣ್ಯ ಅಂದುಕೊಳ್ತೇನೆ. ಯಾಕಂದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜೆಎಸ್ಎಸ್ ಮಹಾವಿದ್ಯಾಪೀಠ ಮೈಸೂರಿನ ಈ ಒಂದು ಮಠದ ಆವರಣದಲ್ಲಿ ಸಂತೋಷ ಆಗ್ತಿರೋದೇನಂದ್ರೆ, ನಾನು ಪುಣ್ಯ ಮಾಡಿದ್ದೆ ಇವತ್ತಿಗೆ ಬರೋದಕ್ಕೆ. ಪೂಜ್ಯರು ನನಗೆ ಒಂದು ತಿಂಗಳಿಂದ ಅವ್ರನ್ನ ಭೇಟಿ ಮಾಡಕ್ ಹೋದಾಗ ಈ ರೀತಿ ಬರೋ ತಿಂಗಳು 17ನೇ ತಾರೀಕು ಒಂದು ಕಾರ್ಯಕ್ರಮ ಇದೆ, ತಾವು ಬರಲೇಬೇಕು ಅಂತ ಹೇಳಿದ್ರು. ಖಂಡಿತ ಬರ್ತೀನಿ ಸ್ವಾಮೀಜಿ ಅಂತೇಳಿ ಅವತ್ತು ಹೇಳಿದ್ದೆ. ಅದ್ರ ಜೊತೆಗೆ ನಾನು ಸುಮಾರು ಒಂದು 3-4 ಸರಿ ತಮ್ಮ ರೀತಿಯಲ್ಲಿ ಬಂದು ಯಾವ್ದಾದ್ರು 2-3 ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದಾಗ ಏನೆಲ್ಲ ಒಂದು ಒಂದೊಂದು ತೊಂದರೆ ತಾಪತ್ರೆಯಾಗಿ ಬರ್ತಾನೆ ಇತ್ತು. ಅದಕ್ಕೂ ಯೋಗ ಬರಬೇಕು ಅಂತ ಹೇಳ್ತಾ ಇದ್ರು. ಇವತ್ತು ನನಗೆ ಅವತ್ತು ಯೋಗ ಸಿಕ್ಕಿದೆ ನಿಮ್ಮೆಲ್ಲರ ಜೊತೆ ಇರೋದಕ್ಕೆ. ಇವತ್ತು ದೀಪಾವಳಿ ಹಬ್ಬದ ವಾತಾವರಣ ಕಾಣಿಸ್ತಾ ಇದೆ. ಕ್ರೀಡಾಕೂಟಕ್ಕಿಂತ ಈ ಮಕ್ಕಳಲ್ಲಿ ಕ್ರೀಡಾ ಮನೋಭಾವ ಮತ್ತು ಆಟ ಆಡಬೇಕು, ನಾನು ಗೆಲ್ಲಬೇಕು ಅನ್ನೋ ಒಂದು ಛಲ ನಿಮ್ಮಲ್ಲಿ ಕಾಣಿಸ್ತಾ ಇದೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಅದ್ರ ಜೊತೆಗೆ ಈ ಒಂದು ಮಹಾಸಂಸ್ಥಾನದಲ್ಲಿ ಓದೋದೇ ಒಂದು ದೊಡ್ಡ ಪುಣ್ಯ ಅಂತ ಹೇಳ್ತೀನಿ. ನೀವೆಲ್ಲ ಪೂಜ್ಯರ ಪಾದದಡಿಯಲ್ಲಿ ಬೆಳೀತಾ ಇದ್ದೀರಾ, ನಿಮಗೆ ಬಹಳ ದೊಡ್ಡ ಭವಿಷ್ಯ ಇರ್ತದೆ. ಒಳ್ಳೆ ಕೆಲಸಗಳು ಸಿಕ್ಕಿದವು ಅವ್ರಿಗೆ, ಯಾಕಂದ್ರೆ ಇಲ್ಲಿನ ಫೌಂಡೇಶನ್ ಆ ರೀತಿ ಇದೆ. ಯಾವುದೇ ಒಂದು ಗುರುಕುಲ್ ಸ್ಕೂಲ್ನಲ್ಲಿ ಶಾಲೆ ಕಾಲೇಜ್ನಲ್ಲಿ ಓದಿರೋ ಮಕ್ಕಳನ್ನ ನಾನು ಬಹಳಷ್ಟು ಜನ ನೋಡ್ತಾ ಇರ್ತೇನೆ. ಅವರು ಎಂದೂ ದಾರಿ ಅವ್ರದೇ ಆದಂತ ಒಂದು ಗುರಿ, ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, IAS ಆಫೀಸರ್ ಆಗಬೇಕು, IPS ಆಗಬೇಕು ಅನ್ನೋ ಒಂದು ಗುರಿ ಅಂತೂ ಇದ್ದೇ ಇರ್ತದೆ. ಆದರೆ ಇವತ್ತು ನಾನು ಈ ಕ್ರೀಡಾಕೂಟ ನೋಡಿದ್ಮೇಲೆ ನೀವೆಲ್ಲ ಒಲಿಂಪಿಕ್ಸ್ಗೆ ಹೋಗಬೇಕು, ಏಷ್ಯನ್ ಗೇಮ್ಸ್ ಆಡಬೇಕು, ಕಾಮನ್ವೆಲ್ತ್ ಗೇಮ್ಸ್ ಆಡಬೇಕು ಅನ್ನೋದು ನನ್ನದೊಂದು ಆಸೆ. ಯಾತಕ್ಕೆ ಅಂದರೆ ಹೆಲ್ತ್ ಈಸ್ ವೆಲ್ತ್. ಆರೋಗ್ಯ ನಿಮ್ಮ ದೈಹಿಕ ರಕ್ಷಣೆ ಜೊತೆಗೆ ಮೈಂಡೂ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ನಾನು ಸ್ಪೋರ್ಟ್ಸ್ಮನ್ಗೆ 100,000 ಜನಕ್ಕೆ ನೋಡಿದ್ದೀನಿ. ಅವ್ರಿಗೆ ಟೈಮ್ ಸರಿಯಾಗಿ ಒಳ್ಳೆ ಊಟ ಇರಬೇಕು, ಮಲಗೋದಕ್ಕೆ ಒಂದು ಸ್ವಲ್ಪ ಜಾಗ ಇರಬೇಕು ಅಷ್ಟೇ. ಅವ್ರು ಸೆಕೆಂಡ್ರಿ ಓದೋದವ್ರು, 3ನೇದವ್ರು. ಊಟ ಟೈಮ್ ಊಟ ಚೆನ್ನಾಗಿ ಕೊಟ್ಬಿಟ್ರೆ ಅವ್ರಿಗೆ ಅದೇ ಒಂದು ಆನಂದ ಸ್ಪೋರ್ಟ್ಸ್ಮನ್ಗೆ. ಮತ್ತೆ ಆಡೋ ಫೆಸಿಲಿಟಿ ಇರಬೇಕು. ನಾನು ಪೂಜೆಯಲ್ಲಿ ಇಲ್ಲಿ ಬಂದಿರೋ ಒಂದು ಇದಕ್ಕೂ ಕರೆ ಬಂದಿದ್ದಕ್ಕೋಸ್ಕರ ಪ್ರತಿ ವರ್ಷ ನಿಮ್ಮ ಈ ಆನ್ಯುಯಲ್ ಕ್ರೀಡಾಕೂಟದಲ್ಲಿ ಬೆಸ್ಟ್ ಸ್ಪೋರ್ಟ್ಸ್ ಪರ್ಸನ್ಗೆ ನನ್ನ ಪರ್ಸನಲ್ ಇದರಲ್ಲಿ 50,000 ರೂಪಾಯಿ ನಾನು ಚೆಕ್ ಕಳಿಸ್ಕೊಡ್ತೀನಿ. ಬೆಸ್ಟ್ ಸ್ಪೋರ್ಟ್ಸ್ ಪರ್ಸನ್ ಒಂದು ಫೀಮೇಲ್ಗೆ ಒಂದು ಮೇಲ್ಗೆ ಪ್ಲಸ್ ಒಂದು ಟ್ರೋಫಿನೂ ನನ್ನ ಕಡೆಯಿಂದ ಡೊನೇಟ್ ಮಾಡಿರ್ತೀನಿ. ಅದು ಯಾರು ಚಾಂಪಿಯನ್ ಆಗ್ತಾರೋ ಅವರಿಗೆ ರೋಲಿಂಗ್ ಟ್ರೋಫಿ ಇರ್ತದೆ, ಪ್ಲಸ್ ಕ್ಯಾಶ್ ಪ್ರೈಸ್ ಪ್ರತಿ ವರ್ಷ ನಾನು ನನ್ನ ಪರ್ಸನಲ್ ಇದರಿಂದ ಕಳಿಸ್ಕೊಡ್ತೀನಿ. ಸೊ ಈ ಬೆಸ್ಟ್ ಸ್ಪೋರ್ಟ್ಸ್ ಬನ್ನ ಯಾರು ನಿಮ್ಮ ತೀರ್ಪುಗಾರರು ಮಾಡ್ತಾರೋ ಅವರಿಗೆ ನಾನು
ನನ್ನ ಒಂದು ಸಣ್ಣ ಅಳಿಲು ಸೇವೆ ಮಾಡೋಣ ಅಂತೇಳಿ ಈ ಸಂಸ್ಥೆಗೆ ಭಾಳ ದೊಡ್ಡ ಹೆಸರಿದೆ ಪ್ರಪಂಚದಲ್ಲಿ. ಇನ್ನೂ ಹೆಚ್ಚಿಗೆ ಸಂಸ್ಥೆ ಬೆಳಿಬೇಕು, ಮತ್ತು ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಗೂ ಮಾಡಿಕೊಡ್ತೀನಿ ಅಂತೇಳಿ ಹೇಳಿದ್ದೇನೆ. ಅದಕ್ಕೆ ಈ ಅಕಾಡೆಮಿಗೆ ಎಜುಕೇಷನ್ನು ಮತ್ತು ಇಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಎರಡೂ ನಮ್ಮ ಕಡೆಯಿಂದನೇ ನಾವು ಕೊಡ್ತೀವಿ ಅಂತ ಪೂಜ್ಯರು ಹೇಳಿರೋದ್ರಿಂದ ಭಾಳ ದೊಡ್ಡ ವಿಚಾರ ಇದು. ಇದರಿಂದ ನಾನು ಈ ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಇರುವಂಥ ಪ್ರಾಮಿನೆಂಟ್ ಸ್ಪೋರ್ಟ್ಸ್ ಪರ್ಸನ್ಸ್ನ ಇಲ್ಲಿಗೆ ಕಳಿಸಿ ಒಬ್ಬ ಇಂಡಿಯನ್ ಕೋಚ್ನ ಇಲ್ಲಿ ಅಪಾಯಿಂಟ್ ಮಾಡಿ ಅವರು ಮಕ್ಕಳಿಗೆ ಟ್ರೈನಿಂಗ್ ಕೊಡ್ ಜೊತೆಗೆ ಇಲ್ಲಿರೋ ಕಾಲೇಜ್ನಲ್ಲಿ ಸ್ಕೂಲ್ನಲ್ಲಿ ಓದೋ ಮಕ್ಕಳಿಗೂ ಅವ್ರ ಜೊತೆಗೆ ಇವ್ರಿಗೂ ಟ್ರೈನಿಂಗ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಪೂಜ್ಯರಲ್ಲಿ ಹೇಳಿದ್ದೇನೆ. ಅದರಿಂದ ಇದನ್ನು ನೆಕ್ಸ್ಟ್ 6 ಮಂತ್ಸಲ್ಲಿ ಸ್ಟಾರ್ಟ್ ಮಾಡ್ತೇವೆ ಅಂತೇಳಿ. ವಾಲಿಬಾಲ್ ಮತ್ತು ಟೇಬಲ್ ಟೆನ್ನಿಸ್ ಇಂಥವಕ್ಕೆಲ್ಲ ಇಂಡೋರ್ ಫೆಸಿಲಿಟಿ ಇದ್ದರೆ 365 ದಿವಸ ಮಕ್ಕಳು ಆಡ್ಬೋದು, ಡೇ ಆ್ಯಂಡ್ ನೈಟ್ ಆಡ್ಬೋದು. ಅವ್ರಿಗೆ ಯಾವಾಗ ಫ್ರೀ ಇರ್ತಾರೆ ಅವಾಗ ಬಂದು ಆಟ ಆಡ್ಕೊಬೋದು. ಅದೊಂದು ಫೆಸಿಲಿಟಿ ಮಾಡಿದ್ರೆ ನಮ್ಮಿಂದನೂ ಒಳ್ಳೆ ಸೇವೆ ಅಂತ ಸರ್ ನಾನು ಮಾಡ್ತೀನಿ. ಅಲ್ಲ ನಾನು ಮಾಡ್ತೀನಿ ಅಂತ ನನ್ನ ಕಡೆಯಿಂದನೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಸರ್ ಅವರಿಗೆ. ಸೊ ಇವತ್ತು ಈ ಒಂದು JSS ಅಂತರ ಸಂಸ್ಥೆಗಳ ಕ್ರೀಡಾಕೂಟಕ್ಕೆ ನನ್ನನ್ನು ಕರೆಸಿ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಪೂಜ್ಯರಿಗೆ ಮತ್ತು ಈ ಸಂಸ್ಥೆ ಎಲ್ಲ ಮುಖಂಡರಿಗೆ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಮತ್ತು ಎಲ್ಲ ಕ್ರೀಡಾಪಟುಗಳಿಗೂ ವಿನ್ ಆರ್ ಲೂಸ್ ಡೋಂಟ್ ಲೂಸ್ ಯುವರ್ ಹಾರ್ಟ್. ಗೆಲುವು ಸೋಲು ಇದ್ದೇ ಇರ್ತದೆ ಸ್ಪೋರ್ಟ್ಸಲ್ಲಿ. ವಿ ಮಸ್ಟ್ ಟ್ರೈ ಟು ವಿನ್. ಆಲ್ ದ ಬೆಸ್ಟ್ ಆ್ಯಂಡ್ ಗುಡ್ ಲಕ್ ಎಲ್ರಿಗೂ. ನಮಸ್ಕಾರ. ತುಂಬಾ ಸಂತೋಷದ ಸಂಗತಿ. ಕರ್ನಾಟಕದ ಅನೇಕ ಜಿಲ್ಲೆಗಳಿಂದ ಮತ್ತು ಊಟಿಯಿಂದ ವಿದ್ಯಾರ್ಥಿಗಳು ಆಗಮಿಸಿರುವುದರಿಂದ ನಿಮ್ಮೆಲ್ಲ ಪರಸ್ಪರ ಸಮ್ಮೇಳನಕ್ಕೆ ಇದೊಂದು ಸದವಕಾಶ. ಇಲ್ಲಿ ಇಬ್ಬರು ಮಹನೀಯರು ಕೂಡ ತಮ್ಮ ಮೌಲಿಕವಾದಂತಹ ಮಾತುಗಳನ್ನು ಹೇಳಿದ್ದಾರೆ. ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆ ಮನುಷ್ಯನ ಒಂದು ಬದುಕಿನ ಅವಿಭಾಜ್ಯವಾದಂತಹ ಪಠ್ಯೇತರ ಚಟುವಟಿಕೆಗಳು ಕೂಡ ಅಷ್ಟೇ ಮುಖ್ಯವಾದಂತಹದ್ದು. ಒಂದು ಓದೋದು ಎಷ್ಟು ಮುಖ್ಯವಾಗಿರುತ್ತೋ ಅದು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಆಸಕ್ತಿಯನ್ನು ಇಟ್ಕೊಳ್ಳೋದು ಅದು ಒಬ್ಬ ವಿದ್ಯಾರ್ಥಿಯ ಮನುಷ್ಯನ ಮಾನಸಿಕ ಹಾಗೂ ದೈಹಿಕವಾದಂತಹ ವಿಕಾಸಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಮತ್ತು ಮನುಷ್ಯ ಯಾವಾಗಲೂ ಯಾವುದೇ ವೃತ್ತಿಯಲ್ಲಿದ್ದರೂ ಕೂಡ ಆ ವೃತ್ತಿಯಲ್ಲಿ ಎಷ್ಟೇ ಕಾರ್ಯದ ಒತ್ತಡಗಳಿದ್ದರೂ ಕೂಡ ಆ ಒತ್ತಡದಿಂದ ಖಿನ್ನತೆಗೆ ಒಳಗಾಗುವಂಥ ಸನ್ನಿವೇಶಗಳು ಒದಗಬಾರ್ದು ಅಂತಂದರೆ ಇಂಥ ಚಟುವಟಿಕೆಗಳಲ್ಲಿ ಯಾರು ಸದಾಕಾಲ ತೊಡಗಿಸ್ಕೊಂಡಿರ್ತಾರೆ ಅದಕ್ಕೆ ಸಾಧ್ಯ ಆಗುತ್ತೆ. ಒಂದು ಉತ್ತಮವಾದಂಥ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು, ಹಾಗೆ ಉತ್ತಮವಾದಂತಹ ಮಾನಸಿಕ ಸ್ಥಿತಿಯನ್ನು ಕೂಡ ಸದಾ ಕಾಪಿಟ್ಕೊಳ್ಬೋದು. ಅದಕ್ಕೆ ಕ್ರೀಡಾಕೂಟ ಬಹಳ ಮುಖ್ಯವಾದಂತಹದ್ದು. ಅದರಿಂದ ಮನುಷ್ಯನಿಗೆ ವ್ಯಾಯಾಮ ಆಗುತ್ತೆ, ಅದರಿಂದ ಮನಸ್ಸಿನ ಮೇಲೆ ಪ್ರಸನ್ನತೆ ಪ್ರಫುಲ್ಲತೆ ಉಂಟಾಗಲಿಕ್ಕೆ ಸಾಧ್ಯ ಆಗುತ್ತೆ. ಮೊನ್ನೆ ಗೋವಿಂದರಾಜ್ ಅವರು ಹೇಳಿದರು, 1 ಗಂಟೆ ನೀವು ಯಾವುದಾದ್ರೂ ಒಂದು ಕ್ರೀಡಾ ಚಟುವಟಿಕೆ ಇರ್ಬೋದು, ನಿಮ್ಗೆ ಯಾವುದು ಆಸಕ್ತಿ ಇದೆ ಇರ್ಬೋದು, ಇಂಥದ್ದೇ ಅಂತಲ್ಲ, 1 ಗಂಟೆ ಅದಕ್ಕೋಸ್ಕರ ವಿನಿಮಯವನ್ನು ಮಾಡಿದ್ರೆ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೋದು ಅಂತನ್ನೋದನ್ನು ಮೊನ್ನೆ ಗೋವಿಂದರಾಜ್ ಅವರು ಹೇಳಿದ್ದನ್ನು ನಿಮ್ಮ ಜೀವನ ಪರ್ಯಂತ ನೆನಪಿಟ್ಕೊಳ್ಬೇಕು. ಅದನ್ನು ಅವರು ಹೇಳ್ತಾ ಇದ್ರು. ಅವರು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಾಗಿ ಪ್ರತಿನಿತ್ಯ ಅವ್ರ ವ್ಯಾಯಾಮವನ್ನು 1 ದಿವಸ ಬರುತ್ತೆ, 1 ದಿವಸ 8 ಕಿಲೋಮೀಟರ್ಷ್ಟು ವಾಯುವಿಹಾರ ವಾಕ್ ಮಾಡ್ತಕ್ಕಂಥದ್ದು ಇತ್ಯಾದಿ ಚಟುವಟಿಕೆಗಳನ್ನೆಲ್ಲ ಇಟ್ಕೊಂಡಿದ್ದನ್ನೆಲ್ಲ ಹೇಳಿದರು. ಅವ್ರ ಬ್ಯಾಸ್ಕೆಟ್ಬಾಲ್ನ ಅಂತಾರಾಷ್ಟ್ರೀಯ ಆಟಗಾರರು ಕೂಡ ಹೌದು. ನಿಂದಿತರಾದಂತಹ ಸಂಸ್ಮರಣೆಯ ದಿನದಲ್ಲಿ ಅವರ ಹೆಸರಿನಲ್ಲಿ ಇಂಥದ್ದನ್ನು ಮುಂಚೆ ಜಾತ್ರಾ ಮಹೋತ್ಸವದಲ್ಲಿ ಕ್ರೀಡೆಗಳೆಲ್ಲ ಇತ್ತು. ಈಗ ಜಾತ್ರಾ ಮಹೋತ್ಸವದಲ್ಲಿ ದೇಶೀಯ ಆಟಗಳಿಗೆ ಒಂದು ಪ್ರಾಶಸ್ತ್ಯವನ್ನು ನೀಡಿ
ಸಂಸ್ಥೆಯ ವಿದ್ಯಾರ್ಥಿಗಳ ಜೊತೆಗೆ ಈ ಭಾಗದ ಗ್ರಾಮಾಂತರ ಪ್ರದೇಶದ ಜನರು ಕೂಡ ಭಾಗವಹಿಸುವಂತಹ ನಿಟ್ಟಿನಲ್ಲಿ ಏನು ಹಳ್ಳಿಯ ಆಟಗಳಿತ್ತು, ದೇಸಿಯ ಹಳೆಗೆ ಆಟಗಳಿತ್ತು, ಅದಕ್ಕೆ ಅವಕಾಶವನ್ನು ಕೊಟ್ಟಿದೆ. ಅಲ್ಲಿ ಸುಖೇಶ್ ಶೆಟ್ಟರ್ ಹೊಂದಿದೆ, ಅದು ಕಬಡ್ಡಿ ಕೂಡ ಹೊಂದಿರುತ್ತೆ, ಹೆಸರು ಗದ್ದೆ ಓಟ ಇತ್ತ ಎಲ್ಲ ಇರ್ತದೆ.